Next come to the equation of straight line. So straight line na now different forms of equations in the represent maartta idivi. Adarle first form of equation is intercept form. So idu one form of straight line. So any intercept form andre, so this is x axis xo x dash, y axis yo y dash. Here a straight line AB cuts x axis at the point A and y axis at the point B. So straight line cuts x axis at the point A and y axis at the point B. Then the distances OA is called x intercept. Adan yav letter inda represent martivi, A letter. And the distance OB is called y intercept, represented by the letter B. Then equation of straight line AB is given by the formula x divided by A plus y divided by B is equal to 1. So ನೀವಿಲ್ಲಿ ಅಬ್ಸರ್ವ್ ಮಾಡಿ ಈ ಇಕ್ವೇಷನ್ನಲ್ಲಿ ಇಂಟರ್ಸೆಪ್ಟ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಇಂಟರ್ಸೆಪ್ಟ್ ಎ ಕೊಟ್ಟಿದ್ದಾರೆ, ವೈ ಇಂಟರ್ಸೆಪ್ಟ್ ಬಿ ಕೊಟ್ಟಿದ್ದಾರೆ. ಸ್ಲೋಪ್ ಈಸ್ ನಾಟ್ ಗಿವನ್, ಎಮ್ ಕೊಟ್ಟಿಲ್ಲ. ಸೊ ಎಮ್ ಸ್ಲೋಪ್ ಈಸ್ ನಾಟ್ ಗಿವನ್. ಸ್ಲೋಪ್ ತೆಗಿಲಿಕ್ಕೆ ನಿಮಗೆ ಬೇರೆ ಪಾಸಿಬಿಲಿಟಿನೂ ಇಲ್ಲ, ಬಿಕಾಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಏನು ಹೇಳಿಲ್ಲ, ಅಥವಾ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ ಹೇಳಿಲ್ಲ. ಇನ್ಸ್ಟೆಡ್ ಇಂಟರ್ಸೆಪ್ಟ್, straight line AB cuts x axis at the point A, y axis at the point B, such that the distance OA is called x intercept, the distance OB is called y intercept. Then equation of straight line AB is given by x divided by A plus y divided by B is equal to 1. What is A? X intercept. What is B? Y intercept. So this equation is called intercept form of a straight line. ಈ ಈಕ್ವೇಷನ್ಗೆ ನಾವು ಇಂಟರ್ಸೆಪ್ಟ್ ಫಾರಮ್ ಆಫ್ ಎ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂದರೆ, ವೆನ್ ಎವರ್ ಇಂಟರ್ಸೆಪ್ಟ್ಸ್ ಆರ್ ಗಿವನ್, ಎ ಬಿ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಫೈಂಡ್ ದ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ ಇಂಟರ್ಸೆಪ್ಟ್ಸ್ 2 and 3. ಇದು ಕ್ವಶನ್ ಇದು. ಫೈಂಡ್ ದ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ ಇಂಟರ್ಸೆಪ್ಟ್ಸ್ 2 and 3. ಇಲ್ಲೆಲ್ಲೂ ಈ ಪ್ರಾಬ್ಲಮಲ್ಲಿ ಸ್ಲೋಪ್ ಅನ್ನೋ ವರ್ಡೇ ಬಂದಿಲ್ಲ, ಹಾಗಾಗಿ ನಮಗೆ ಸ್ಲೋಪ್ ತೆಗೆಯೋ ಅವಶ್ಯಕತೆಯೇ ಇಲ್ಲ. ಫಾರ್ಮುಲಾ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಥವಾ ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ಸೊ ಏನು ಕೊಟ್ಟಿದ್ದಾರೆ? ಇಂಟರ್ಸೆಪ್ಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಇಂಟರ್ಸೆಪ್ಟ್ ಏನಿದೆ? 2. ಟೇಕ್ ಇಟ್ ಆ್ಯಸ್ ಎ. ಫಸ್ಟ್ ಇಂಟರ್ಸೆಪ್ಟ್ ಯಾವಾಗಲೂ ಎಕ್ಸ್ ಇಂಟರ್ಸೆಪ್ಟ್ ಇರುತ್ತೆ, ಎರಡನೇ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಸೊ ಫಸ್ಟ್ ಇಂಟರ್ಸೆಪ್ಟ್ ಎಷ್ಟು ಕೊಟ್ಟಿದ್ದಾರೆ? 2. ಟೇಕ್ ಇಟ್ ಆ್ಯಸ್ ಎ, ಎಕ್ಸ್ ಇಂಟರ್ಸೆಪ್ಟ್ ಎ ವ್ಯಾಲ್ಯೂ 2. ಸೆಕೆಂಡ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಬಿ, ದಟ್ ಈಸ್ ದಿ ವೈ ಇಂಟರ್ಸೆಪ್ಟ್ ಬಿ, ಇಟ್ ಈಸ್ 3. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಗೊತ್ತಿದೆನಾ? ದೆನ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಸ್ ಗಿವನ್, ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು 1. ಇದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ಈ ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎ ಆ್ಯಸ್ 2, ಬಿ ವ್ಯಾಲ್ಯೂ ಆ್ಯಸ್ 3. ಸಬ್ಸ್ಟಿಟ್ಯೂಟ್ ಮಾಡಿದ್ರ ಸಿಂಪ್ಲಿಫೈಡ್. ಸಿಂಪ್ಲಿಫಿಕೇಶನ್ ಯಾವ ಥರ ಮಾಡಬೇಕು? ಬೈ ಟೇಕಿಂಗ್ ಎಲ್ಸಿಎಂ. ಎಲ್ಸಿಎಂ ಎಷ್ಟಾಗುತ್ತೆ? 2 and 3 ಎಲ್ಸಿಎಂ ಎಷ್ಟಾಗುತ್ತೆ? 6 ಇಸ್ ದ ಎಲ್ಸಿಎಂ. ಸೊ ನೋಡ್ರಿ, ಎಲ್ಸಿಎಂ ತಗೊಳ್ರಿ, ಇದನ್ನು ಸಿಂಪ್ಲಿಫೈ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕಾಗಲ್ಲ, ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಈಕ್ವೇಷನ್.
ಸೊ ಟೂ ಇಂಟು ಟೂ ಮತ್ತು ತ್ರೀಗೆ ಎಲ್ ಸಿ ಎಮ್ ಎಷ್ಟು? ಸಿಕ್ಸ್. ಈಗ ಟೂ ತ್ರೀಸ ತ್ರೀ ಇಂಟು ಎಕ್ಸ್, ತ್ರೀ ಎಕ್ಸ್ ಪ್ಲಸ್ ತ್ರೀ ಟೂಸ ಸಿಕ್ಸಲ್ಲಿ ತ್ರೀ ಫ್ಯಾಕ್ಟರ್ ತೆಗೆದ್ರೆ ಇನ್ಯಾವ ಫ್ಯಾಕ್ಟ್ರ್ ಉಳಿಯುತ್ತೆ? ಟೂ. ಆ ಟೂನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿರಿ, ಇಟ್ ಈಸ್ ಈಕ್ವಲ್ ಟು ಒನ್. ಸೊ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಸಿಕ್ಸ್ನ ರೈಟ್ ಸೈಡಿಗೆ ತೊಗೊಂಡು ಬಂದರೆ ಸಿಕ್ಸ್ ಇಂಟು ವೈ ಆಗುತ್ತೆ, ಸಾರಿ ಸಿಕ್ಸ್ ಇಂಟು ಒನ್, ಸಿಕ್ಸ್ ಇಂಟು ಒನ್ ಈಸ್ ಸಿಕ್ಸ್. ದಿಸ್ ಈಸ್ ದಿ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್. ಸೊ ಇದು ಯಾವ ಫಾರಮ್ ಅಂತ ಗೊತ್ತಾಯ್ತಾ? ಇದು ಲೀನಿಯರ್ ಫಾರಮಲ್ಲಿ ಬರುತ್ತೆ. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಲೀನಿಯರ್ ಫಾರಮಲ್ಲಿ ಇರುತ್ತೆ. ಲೀನಿಯರ್ ಫಾರಮ್, ಲೀನಿಯರ್ ಫಾರಮ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಫಾರಮಲ್ಲಿ ನಿಮಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬರುತ್ತೆ. ದಿಸ್ ಈಸ್ ಹೌ ಟು ಯೂಸ್ ದಿ ಫಾರ್ಮುಲಾ ದಟ್ ಈಸ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು ಒನ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಇಲ್ಲಿ ಫೈಂಡ್ the equation of a straight line passing through, a straight line ಯಾವ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ? ಟೂ ಕಾಮ ತ್ರೀ. ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್ ಈಸ್, ಎಕ್ಸ್ ಇಂಟರ್ಸೆಪ್ಟ್ ಈಸ್ ಟ್ವೈಸ್ ಇಟ್ಸ್, ಟ್ವೈಸ್ ಅಂದರೆ ಟೂ ಟೈಮ್ಸ್, ಟ್ವೈಸ್ ಇಟ್ಸ್ ವೈ ಇಂಟರ್ಸೆಪ್ಟ್. ಇದು ಇನ್ನೊಂದು ಪ್ರಾಬ್ಲಮ್. ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಅಂತಲೇ ಯೂಸ್ ಮಾಡಿರೋದು, ಬಟ್ ಕಂಡೀಷನ್ ಈಸ್ ಗಿವನ್. ಏನು ಕಂಡೀಷನ್ನು? ಎಕ್ಸ್ ಇಂಟರ್ಸೆಪ್ಟ್ ಈಸ್ ಟೂ ಟೈಮ್ಸ್ ಆಫ್ ವೈ ಇಂಟರ್ಸೆಪ್ಟ್. ವಾಟ್ ಈಸ್ ಎಕ್ಸ್ ಇಂಟರ್ಸೆಪ್ಟ್? ಎ. ಎಕ್ಸ್ ಇಂಟರ್ಸೆಪ್ಟ್ ಏನು? ಎ. ವೈ ಇಂಟರ್ಸೆಪ್ಟ್ ಏನು? ಬಿ. ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಂಟರ್ಸೆಪ್ಟ್ ಈಸ್ ಟ್ವೈಸ್, ಟ್ವೈಸ್ ಮೀನ್ಸ್ ಟೂ ಟೈಮ್ಸ್, ಟೂ ಟೈಮ್ಸ್ ಆಫ್ ವೈ ಇಂಟರ್ಸೆಪ್ಟ್. ಅದನ್ನು ನಾವು ಮ್ಯಾಥಮೆಟಿಕಲಲ್ಲಿ ಯಾವ ಟೈಪ್ ಬರಿಬೋದು ಮ್ಯಾಥ್ಸಲ್ಲಿ ಆ ಸೆಂಟೆನ್ಸ್ನ? ಎಕ್ಸ್ ಇಂಟರ್ಸೆಪ್ಟ್ ಈಸ್ ಟ್ವೈಸ್ ಇಟ್ಸ್ ವೈ ಇಂಟರ್ಸೆಪ್ಟ್ ಅಂದರೆ ಎ ಇಸ್ ಈಕ್ವಲ್ ಟು ಟೂ ಬಿ. ಸೊ ಎ ಇಸ್ ಈಕ್ವಲ್ ಟು ಟೂ ಬಿ ಅಂತ ಕೊಟ್ಟಿದ್ದಾರೆ ಕಂಡೀಷನಲ್ಲಿ, ಬಟ್ ಎ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿಲ್ಲ. ಇಟ್ ಈಸ್ ಫಸ್ಟ್ ಥಿಂಗ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಆ್ಯಂಡ್ ಬಿ, ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ನೀವು ಡೈರೆಕ್ಟಾಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎ ವ್ಯಾಲ್ಯೂ ಈಸ್ ನಾಟ್ ಗಿವನ್, ಬಿ ವ್ಯಾಲ್ಯೂ ಈಸ್ ನಾಟ್ ಗಿವನ್. ಇನ್ಸ್ಟೆಡ್ ಕಂಡೀಷನ್ ಈಸ್ ಗಿವನ್. ವಾಟ್ ಈಸ್ ದ ಕಂಡೀಷನ್? ಎ ಇಸ್ ಈಕ್ವಲ್ ಟು ಟೂ ಬಿ. ಎ ಇಸ್ ಈಕ್ವಲ್ ಟು ಟೂ ಬಿ ಅನ್ನೋ ಈ ಕಂಡೀಷನ್ ಕೊಟ್ಟಿದ್ದಾರೆ, ನೀವು ಡೈರೆಕ್ಟಾಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ತೆಗಿಲಿಕ್ಕೆ ಹೋಗಬೇಡ್ರಿ. ಬಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ? ಲೈನ್ ಪಾಸಸ್ ಥ್ರೂ ಪಾಯಿಂಟ್ ಟೂ ಕಾಮ ತ್ರೀ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಮೂಲಕ ಲೈನ್ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಟೂ ಕಾಮ ತ್ರೀ, ದಟ್ ಪಾಯಿಂಟ್ನ ನೀವು ಎಕ್ಸ್ ಕಾಮ ವೈ ಅಂತ ತೊಗೊಳ್ರಿ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ತೊಗೋಬೋದು? ಟೂ. ವೈ ವ್ಯಾಲ್ಯೂ ತ್ರೀ ಆಯಿತು. ವಾಟ್ ಈಸ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಇನ್ ಇಂಟರ್ಸೆಪ್ಟ್ ಫಾರಮ್? ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು ಒನ್. ಇಲ್ಲಿ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ, ಎ ಬಿ ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ವೈ ಪಾಯಿಂಟ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ನ ಈ ಪ್ರಾಬ್ಲಮಲ್ಲಿ ಸಬ್ಸ್ಟ್ಯೂಟ್ ಮಾಡಿರಿ. ಮೀನ್ಸ್ ಎಕ್ಸ್ ವ್ಯಾಲ್ಯೂ ಅಪ್ಲೈ ಮಾಡಿರಿ. ಎಕ್ಸ್ ಡಿವೈಡೆಡ್ ಬೈ ಎ. ವಾಟ್ ಈಸ್ ಎ ಇಯರ್? ಟೂ ಟೈಮ್ಸ್ ಆಫ್ ಬಿ. ಪ್ಲಸ್ ವೈ ಈಸ್ ತ್ರೀ ಡಿವೈಡೆಡ್ ಬೈ ಬಿ, ಬಿ ಇಟ್ ಸೆಲ್ಫ್. ನಾವು ಆ್ಯಡ್ ದೀಸ್ ಟು ಬೈ ಟೇಕಿಂಗ್ ಎಲ್ ಸಿ ಎಮ್. ಟೂ ಬಿ, ಟೂ ಬಿ ಟು ಬಿ ಕ್ಯಾನ್ಸಲ್ ಆದರೆ ಟೂ ಇಂಟು ಒನ್ ಟೂ, ಪ್ಲಸ್ ಬಿ ಬಿ ಕ್ಯಾನ್ಸಲ್ ಆದರೆ 2 ಇಂಟು ತ್ರೀ ಸಿಕ್ಸ್ ಇಸ್ ಈಕ್ವಲ್ ಟು ಒನ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಟೂ ಪ್ಲಸ್ ಸಿಕ್ಸ್ ಏಯ್ಟ್, ಟೂ ಪ್ಲಸ್ ಸಿಕ್ಸ್ ಏಯ್ಟ್ ಡಿವೈಡೆಡ್ ಬೈ ಟೂ ಬಿ ಇಸ್ ಈಕ್ವಲ್ ಟು ಒನ್. ಸೊ ಬಿ ವ್ಯಾಲ್ಯೂ ಎಷ್ಟಾಯಿತು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ? ಟೂ ಬಿ ಇಂಟು ಒನ್ ಟೂ ಬಿ, ಸೊ ದಟ್ ಬಿ ಇಸ್ ಈಕ್ವಲ್ ಟು ಏಯ್ಟ್ ಡಿವೈಡೆಡ್ ಬೈ ಟೂ ಇಸ್ ಈಕ್ವಲ್ ಟು ಫೋರ್. ಬಿ ವ್ಯಾಲ್ಯೂ ಫೋರ್ ಬಂತ. ನೆಕ್ಸ್ಟ್ ಎ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಬೋದಾ? ಯಾವ ಥರ? ಈ ಕಂಡೀಷನ್ ಯೂಸ್ ಮಾಡಿಕೊಂಡು. ಏನು ಕಂಡೀಷನ್ ಅದು? ಎ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಆಫ್ ಬಿ. ಇಟ್ ಈಸ್ ಟೂ ಟೈಮ್ಸ್ ಆಫ್ ಬಿ ಈಸ್ ಫೋರ್. ಎ ವ್ಯಾಲ್ಯೂ ಎಷ್ಟಾಯಿತು? ಟೂ ಫೋರ್ ಝ ಏಯ್ಟ್.
ನಿಮಗೆ ಎ ವ್ಯಾಲ್ಯೂ ಗೊತ್ತಿದೆ ಬಿ ವ್ಯಾಲ್ಯೂ ಎರಡನ್ನೂ ಫೈಂಡ್ ಔಟ್ ಮಾಡಿದ್ದೀನಿ ನೌ ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬೈ ಯೂಸಿಂಗ್ ದ ಫಾರ್ಮುಲಾ ಈಗ ನೀವು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ನ ಫೈಂಡ್ ಔಟ್ ಮಾಡಬಹುದು ಬಿಕಾಸ್ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ನಮಗೆ ಗೊತ್ತಾಯಿತು ಸೊ ವಾಟ್ ಈಸ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಒನ್ ಈ ಈಕ್ವೇಷನ್ನಲ್ಲಿ ಎಕ್ಸ್ ವ್ಯಾಲ್ಯೂ ಅಪ್ಲೈ ಮಾಡಿರಿ ಸಾರಿ ಎ ವ್ಯಾಲ್ಯೂ ನೀವೀಗೇನು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಲ್ಲ ಅದನ್ನು ಸಬ್ಸ್ಟ್ಯೂಟ್ ಮಾಡಿರಿ ಸಿಮಿಲರ್ಲಿ ಬಿ ವ್ಯಾಲ್ಯೂ ನೀವೇನು ಫೈಂಡ್ ಔಟ್ ಮಾಡಿದಿರಿ ಫೋರ್ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ದ ಈಕ್ವೇಷನ್ ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡ್ಬೋದು ಬೈ ಟೇಕಿಂಗ್ ಎಲ್ ಸಿ ಎಮ್ ವಾಟ್ ಈಸ್ ದ ಎಲ್ ಸಿ ಎಮ್ ಏಯ್ಟ್ ಸೊ ಏಯ್ಟ್ ಒನ್ಸ್ ಒನ್ ಇಂಟು ಎಕ್ಸ್ ಪ್ಲಸ್ ಫೋರ್ ಟೂಸ್ ಟೂ ಇಂಟು ವೈ ಇಸ್ ಈಕ್ವಲ್ ಟು ಒನ್ ಸೊ ದಟ್ ಎಕ್ಸ್ ಪ್ಲಸ್ ಟೂ ವೈ ಇಸ್ ಈಕ್ವಲ್ ಟು ಏಯ್ಟ್ ಇಂಟು ಒನ್ ಏಯ್ಟ್ ಆರ್ ಯು ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ ಟೂ ವೈ ಏಯ್ಟ್ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ತೊಗೊಂಡು ಬಂದರೆ ಮೈನಸ್ ಏಯ್ಟ್ ಇಸ್ ಈಕ್ವಲ್ ಟು ಝೀರೋ ಗಿವ್ಸ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ನಿಮಗೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕೊಟ್ಟಿಲ್ಲ ಇನ್ಸ್ಟೆಡ್ ಕಂಡೀಷನ್ ಕೊಟ್ಟಿದ್ರು ಆ ಕಂಡೀಷನ್ ಕೊಟ್ಟಿದ್ರು ಮತ್ತು ಲೈನ್ ಪಾಸಸ್ ಥ್ರೂ ಎ ಪಾಯಿಂಟ್ ಅಂತ ಕೊಟ್ಟಿದ್ರು ಸೊ ದಟ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ದೆನ್ ಫೈಂಡ್ ದ ಈಕ್ವೇಷನ್ ಸೊ ಒನ್ ಮೋರ್ ಪ್ರಾಬ್ಲಮ್ ಐ ವಿಲ್ ಗಿವ್ ಹೌ ಟು ಫೈಂಡ್ ದ ಇಂಟರ್ಸೆಪ್ಟ್ಸ್ ಇಫ್ ವೈ ಇಂಟರ್ಸೆಪ್ಟ್ ಈಸ್ ಇಫ್ ವೈ ಇಂಟರ್ಸೆಪ್ಟ್ ಈಸ್ ಸ್ಕ್ವಯರ್ ಆಫ್ ಎಕ್ಸ್ ಇಂಟರ್ಸೆಪ್ಟ್ ಸ್ಕ್ವಯರ್ ಆಫ್ ಎಕ್ಸ್ ಇಂಟರ್ಸೆಪ್ಟ್ ಆ್ಯಂಡ್ ಪಾಸ್ ಥ್ರೂ ಆ್ಯಂಡ್ ಪಾಸ್ ಥ್ರೂ ಟೂ ಕಾಮ ಮೈನಸ್ ಒನ್ ಫೈಂಡ್ ಇಂಟರ್ಸೆಪ್ಟ್ಸ್ ಫೈಂಡ್ ಇಂಟರ್ಸೆಪ್ಟ್ಸ್ ಇದು ಇಂಟರ್ಸೆಪ್ಟ್ಸ್ ತೆಗಿಲಿಕ್ಕೆ ಈಕ್ವೇಷನ್ ತೆಗೆದಲ್ಲ ಓನ್ಲಿ ಫೈಂಡ್ ಇಂಟರ್ಸೆಪ್ಟ್ಸ್ ವಾಟ್ ಈಸ್ ದ ಗಿವನ್ ಕಂಡೀಷನ್ ವಾಟ್ ಈಸ್ ದ ಗಿವನ್ ಕಂಡೀಷನ್ ಎಕ್ಸ್ ಇಂಟರ್ಸೆಪ್ಟ್ ಏನು ಎಕ್ಸ್ ಇಂಟರ್ಸೆಪ್ಟ್ ಈಸ್ ಎ ವೈ ಇಂಟರ್ಸೆಪ್ಟ್ ಈಸ್ ಬಿ ಏನು ಕೊಟ್ಟಿದ್ದಾರೆ ವೈ ಇಂಟರ್ಸೆಪ್ಟ್ ಈಸ್ ವೈ ಇಂಟರ್ಸೆಪ್ಟ್ ಮೀನ್ಸ್ ಬಿ ಈಸ್ ಸ್ಕ್ವಯರ್ ಆಫ್ ಎಕ್ಸ್ ಇಂಟರ್ಸೆಪ್ಟ್ ಸ್ಕ್ವಯರ್ ಆಫ್ ಎಕ್ಸ್ ಇಂಟರ್ಸೆಪ್ಟ್ ವೈ ಈಸ್ ಈಕ್ವಲ್ ಟು ಸಾರಿ ವೈ ಇಂಟರ್ಸೆಪ್ಟ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಈಸ್ ಈವನ್ ಸೊ ವಾಟ್ ಈಸ್ ದ ಈಕ್ವೇಷನ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಒನ್ ದಿಸ್ ಈಸ್ ದ ಇಂಟರ್ಸೆಪ್ಟ್ ಫಾರಮ್ ಆಫ್ ಈಕ್ವೇಷನ್ ಇಂಟರ್ಸೆಪ್ಟ್ ಫಾರಮ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಸೊ ಇನ್ ದಿಸ್ ಈಕ್ವೇಷನ್ ಪಾಯಿಂಟ್ ಈಸ್ ಗಿವನ್ ಟೂ ಕಾಮ ಮೈನಸ್ ಒನ್ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ ಎಕ್ಸ್ ಕಾಮ ವೈ ಸೊ ದಟ್ ಎಕ್ಸ್ ವ್ಯಾಲ್ಯೂ ಟೂ ಸಬ್ಸ್ಟ್ಯೂಟ್ ಇಯರ್ ವೈ ವ್ಯಾಲ್ಯೂ ಮೈನಸ್ ಒನ್ ಸಬ್ಸ್ಟ್ಯೂಟ್ ಡಿವೈಡೆಡ್ ಬೈ ವಾಟ್ ಈಸ್ ಬಿ ಬಿ ಈಸ್ ಗಿವನ್ ಆ್ಯಸ್ ಎ ಸ್ಕ್ವಯರ್ ಇದನ್ನು ಸಿಂಪ್ಲಿಫೈ ಮಾಡಿ ಸೊ ಎಲ್ ಸಿ ಎಮ್ ತೊಗೊಳ್ರಿ ವಾಟ್ ಈಸ್ ಎಲ್ ಸಿ ಎಮ್ ಎ ಸ್ಕ್ವಯರ್ ಎ ಒನ್ಸ್ ಎ ಇಂಟು ಟೂ ಎ ಟೂ ಎ ಪ್ಲಸ್ ಎ ಸ್ಕ್ವಯರ್ ಕ್ಯಾನ್ಸಲ್ ಆದರೆ ಒನ್ ಇಂಟು ಮೈನಸ್ ಒನ್ ಮೈನಸ್ ಒನ್ ಸೊ ದಟ್ ವಾಟ್ ಹ್ಯಾಪನ್ಸ್ ಟೂ ಎ ನ್ಯೂಮರೇಟರ್ ನೋಡಿ ವಾಟ್ ಈಸ್ ನ್ಯೂಮರೇಟರ್ ಟೂ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ ಟೂ ಎ ಪ್ಲಸ್ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಇಂಟು ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಸೊ ಈ ಎ ಸ್ಕ್ವಯರ್ ಟೂ ಎ ಬಿಕಮ್ಸ್ ಮೈನಸ್ ಟು ಎ ಮೈನಸ್ ಒನ್ ಬಿಕಮ್ಸ್ ಪ್ಲಸ್ ಒನ್ ಇದನ್ನು ಫ್ಯಾಕ್ಟ್ರೈಸೇಷನ್ ಮಾಡ್ಕೊಳ್ರಿ ಫ್ಯಾಕ್ಟ್ರೈಸೇಷನ್ ಯಾವ ಥರ ಮಾಡ್ಬೋದು ಸೊ ಫ್ಯಾಕ್ಟ್ರೈಸೇಷನ್ ಮಾಡಿದರೆ ಇದು ಯಾವ ಫಾರ್ಮುಲಾ ನೆನಪಾಗುತ್ತಾ ಎ ಸ್ಕ್ವಯರ್ ಮೈನಸ್ ಟೂ ಎ ಪ್ಲಸ್ ಒನ್ ಯಾವ ಫಾರ್ಮಲ್ಲಿದೆ ಹೇಳ್ರಿ ಯಾವ ಫಾರ್ಮಲ್ಲಿದೆ ಸೊ ಎ ಸ್ಕ್ವಯರ್ ಮೈನಸ್ ಎ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಫ್ಯಾಕ್ಟ್ರೈಸೇಷನ್ ತೋರಿಸ್ತೀನಿ ನೋಡಿರಿ ಇವೆರಡರಲ್ಲಿ ಎ ಕಾಮನ್ ತೆಗೀರಿ ಎ ಮೈನಸ್ ಒನ್ ಮೈನಸ್ ಇಲ್ಲಿ ಏನು ಕಾಮನ್ ಫ್ಯಾಕ್ಟ್ರಲ್ಲಿ ಅಂದರೆ ಒನ್ ಮೈನಸ್ ಒನ್ ಕಾಮನ್ ಫ್ಯಾಕ್ಟ್ರ್ ತೆಗೆದ್ರೆ ಪ್ಲಸ್ಸಲ್ಲಿ ಮೈನಸ್ ತೆಗೆದ್ರೆ ಮೈನಸ್ ಯಾವ ಫಾರ್ಮಿಗೆ ಬಂತು ಎ ಮೈನಸ್ ಒನ್ ಇಂಟು ಎ ಮೈನಸ್ ಒನ್ ಸೊ ದಟ್ ಎ ವ್ಯಾಲ್ಯೂ ಈಸ್ ಒನ್ ಎ ವ್ಯಾಲ್ಯೂ ಒನ್ ಆದರೆ ಬಿ ಏನಾಗುತ್ತೆ
b is a square, b value is also 1 square is 1, a value 1, b value 1. So if you know the intercepts, you can find further the equation. ಇದು ಇಂಟರ್ಸೆಪ್ಟ್ಸ್ ಅಷ್ಟೇ ಹೇಳಿದ್ದಾರೆ ನಾನು, ಇಂಟರ್ಸೆಪ್ಟ್ಸ್ ಅಷ್ಟೇ ತೋರಿಸಿದೆ ನಿಮಗೆ. ಇಂಟರ್ಸೆಪ್ಟ್ಸ್ ಗೊತ್ತಾದರೆ ನೆಕ್ಸ್ಟ್ ಈಕ್ವೇಷನ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ವೈ ಇಂಟರ್ಸೆಪ್ಟ್ ಈಸ್ ಸ್ಕ್ವಯರ್ ಆಫ್ ಎಕ್ಸ್ ಇಂಟರ್ಸೆಪ್ಟ್, ಮೀನ್ಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್. ವಾಟ್ ಈಸ್ ಇಂಟರ್ಸೆಪ್ಟ್ ಫಾರಮ್? ಆ ಫಾರಮಲ್ಲಿ ಈ ಪಾಯಿಂಟ್ನ ಸಬ್ಸ್ಟ್ಯೂಟ್ ಮಾಡ್ರಿ. ಇಂಟರ್ಸೆಪ್ಟ್ ಫಾರಮಲ್ಲಿ ಪಾಯಿಂಟ್ ಎಕ್ಸ್ ಕಾಮ ವೈ ದಟ್ ಈಸ್ ಗಿವನ್ ಆಸ್ 2, -1 ಸಬ್ಸ್ಟ್ಯೂಟ್ ಮಾಡ್ರಿ. ಹಾಗೇನೆ ಕಂಡೀಷನ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ನ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿರಿ. ಮಾಡಿದರೆ ನಿಮಗೆ ಈ ಥರದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಫ್ಯಾಕ್ಟರೈಸೇಷನ್ ಮಾಡಿರಿ ಟು ಗೆಟ್ ದ ವ್ಯಾಲ್ಯೂ ಆಫ್ ಎ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಬೈ ಯೂಸಿಂಗ್ ದ ಕಂಡೀಷನ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್. ದಿಸ್ ಈಸ್ ಒನ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್.